ಅಂತ ಎನರ್ಜಿ ಆಗಿರ್ಬೋದು, ಅದೇ ಪವನದಿಂದ ಗಾಳಿಯಿಂದ ಬರುತ್ತಿರುವಂಥ ಎನರ್ಜಿಗೆ ಕಾಂಟ್ರಾಕ್ಟ್ ತೊಗೊಂಡು ಇಂಟರ್ನ್ಯಾಷನಲ್ಲೇ ಅದನ್ನು ಮಾಡ್ಕೊಂಡು ಬಂದು ಇಲ್ಲಿ ಮಾರು ಬೇರೆ ಬೇರೆ ದೇಶಗಳಿಗೆ ತಂದು ಇಲ್ಲಿ ನಮ್ಮ ಪ್ರೈವೇಟ್ ಕಂಪ್ನಿಗಳಿಗೆ ಅದನ್ನು ಇಟ್ಟಾಗ ಅನೇಕ ಪ್ರೈವೇಟ್ ಕಂಪ್ನಿಗಳ ರೇಟ್ ನೋಡಿದಾಗ ಅವರಿಗೆ ರೇಟ್ ಹೊಂದಾಣಿಕೆ ಆಗಲಿಲ್ಲ, ಹೆಚ್ಚು ಹೆಚ್ಚು ಅನಿಸಿದಾಗ ಪ್ರೈವೇಟ್ದವರು ಅದರಲ್ಲಿ ಆಸಕ್ತಿ ತಗೊಳ್ಳಿಲ್ಲ ಆ ಈ ಒಂದು ವಿದ್ಯುತ್ತಿನ ಖರೀದಿ ಮಾಡೋ ಸಲುವಾಗಿ. ಈ ಸಂದರ್ಭದಲ್ಲಿನ ಇವರು ಏನು ಮಾಡಿದ್ರಪ್ಪ ಅಂದರೆ ಈ ರಾಜ್ಯ ಸರ್ಕಾರಗಳನ್ನ ಹಿಡ್ಕೊಳ್ಳೋದು. ರಾಜ್ಯ ಸರ್ಕಾರ ವಿಶೇಷವಾಗಿ ನಿಮಗೆ ಗೊತ್ತಿದ್ದಂಗೆ ಈಗಾಗಲೇ ಪತ್ರಿಕೆಗಳಲ್ಲಿ ಬಂದಂಗೆ ನಮ್ಮ ಜಮ್ಮು ಕಾಶ್ಮೀರ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಇಂಥ ರಾಜ್ಯಗಳನ್ನ ರಾಜ್ಯ ಸರ್ಕಾರಗಳು ಹಿಡಿಯುವಂಥದ್ದು. ಯಾಕಂದರೆ ಸರ್ಕಾರಗಳು ಅಂದರೆ ರಾಜಕಾರಣಿಗಳು ಇದ್ದೇ ಇರ್ತಾರಲ್ಲ, ರಾಜಕಾರಣಿಗಳು ಏನಪ್ಪ ಅಂತಂದ್ರೆ ತಮ್ಮ ಲಾಭಕ್ಕೂ ನೋಡ್ತಾ ಇರ್ತಾರೆ, ಪರ್ಸನಲ್ ಯಶಸ್ಸಿಗೂ ನೋಡ್ತಾ ಇರ್ತಾರೆ, ವಿದ್ಯುತ್ ಎಷ್ಟು ಟೈಮ್ ಜನರಿಗೆ ಹೋದ್ರೆ ಅವ್ರಿಗೇನು ಆಗಬೇಕಾಗಿದೆ, ಅದಕ್ಕಾಗಿ ಅದನ್ನು ಹಿಡ್ಕೊಂಡು ಅಲ್ಲಿಯೇ ಅಧಿಕಾರ ಶಾಹಿಗಳಿಗೆ ಇವರು ರೊಕ್ಕ ಹಂಚಿದ್ದಾರೆ ಅನ್ನುವಂಥ ಮಾತು. ಅದರಲ್ಲೂ ಅಜೂರಿ ಅನ್ನುತ್ತಿರುವಂಥ ನಮ್ಮ ಸಂಸ್ಥೆಯಿಂದ ಈ ಖರೀದಿ ಮಾಡುವಂಥ ಕೆಲಸ ಮಾಡಿದ್ದಾರೆ ಈ ನಮ್ಮ ಅದಾನಿಯವರು ಮತ್ತು ಅದು ಗ್ರೂಪ್. ಹೀಗಾಗಿ ಈ ಅದಾನಿ ಗ್ರೂಪ್ಗೆ ಇವತ್ತು ಬಂಧನದ ಒಂದು ವಾರಂಟ್ ಇಶ್ಯೂ ಮಾಡಿದ್ದಾರೆ, ಇವ್ರನ್ನ ಲಂಚ ಕೊಡ್ತಾ ಇದ್ದಾರಪ್ಪ. ಇದು ಎರಡೂ ದೇಶಗಳ ಒಂದು ನಮ್ಮ ಸಂವಿಧಾನಕ್ಕೆ ವಿರೋಧಿ ಆದಂಥ ಕೆಲಸಗಳು ಅಂತೇಳಿ ಇವತ್ತು ಸ್ಪಷ್ಟವಾಗಿ ಅದಾನಿ ಅವರು ಈ ಒಂದು ಆರೋಪ ಮಾಡಿದ್ದಾರೆ. ಆದರೆ ಈ ಆರೋಪನ ತಿರಸ್ಕಾರ ಮಾಡಿದಾರೆ ಮತ್ತು ಬೇರೆ ಅದಾನಿ ಅವರು ಅಂತೀವಿ ಸಹಜ, ಮತ್ತು ಅದು ನಿಮಗೂ ಗೊತ್ತದೆ ನಮಗೂ ಗೊತ್ತದೆ. ಜಗತ್ತಿನಲ್ಲೇ ಎಲ್ಲ ಅಪರಾಧಿಗಳು ನಮ್ಮ ತಪ್ಪಾಗಿರ್ಬೋದು ಒಪ್ಪಿಕೊಂಡ್ರೆ ಈ ಕೋರ್ಟು ಕಚೇರಿನೂ ಇರ್ತಿರಲಿಲ್ಲ, ಯಾಕಂದರೆ ಆ ಹುಟ್ಟಕ್ಕೆ ಆಸ್ಪತ್ರೆ ಇರ್ತಿರಲಿಲ್ಲ. ಇಷ್ಟೆಲ್ಲ ನಡೆದರೂ ಇನ್ನೂ ಅದಾನಿಯವ್ರ ಸಮೂಹ ಹೇಳ್ತದೆ ಏ ನಮಗೇನು ಸಂಬಂಧ ಇಲ್ಲ, ಸುಮ್ಮನೆ ಆರೋಪ ಮಾಡ್ತಾರೆ, ನಮ್ಮ ಹೆಸರು ಕೆಳಿಸ್ತಾ ಇದ್ದಾರೆ, ಹಿಂದೆ ಹಿಂಡಿನ ವರ್ಗದಲ್ಲೂ ಆ ಹೆಸರು ಕೇಳಿಸಿದ್ರು ಈಗ ಕೇಳಿಸ್ತಾ ಇದ್ದಾರೆ, ನಮ್ಮ ಒಂದು ಏಳಿಗೆಯನ್ನು ನೋಡಲಾರದ ಇಂಥ ಮಾತು ಮಾತಾಡ್ತಿದ್ದಾರೆ ಅಂತಾರೆ. ಅದು ಆರೋಪ ಈಗ ತಿರಸ್ಕಾರ ಮಾಡ್ತಾಯಿದ್ದಾರೆ. ಅದು ಎಷ್ಟು ಮಂದಿ ನಿಲ್ತದೋ ಬಿಡ್ತದೋ ಬೇರೆ ವಿಷಯ, ಬಟ್ ಮೋದಿಯವರ ಸಹಕಾರ ಮಾತ್ರ ನಿಂತಿದ್ದೇನು ಸುಳ್ಳಲ್ಲ ಇಲ್ಲ. ಯಾಕೆಂದರೆ ಸೆಬಿ ಬುಚ್ಚಿದ್ದ ಹೆಣ್ಮಗಳಿದ್ದರವರು ಅವರು ಸಹಿತ ಸರಿಯಾಗಿ ಎನ್ಕ್ವೈರಿ ಮಾಡಲಿಲ್ಲ. ಇವರು ಸುಪ್ರೀಂ ಕೋರ್ಟ್ಗೆ ಹೋದರು, ಸುಪ್ರೀಂ ಕೋರ್ಟ್ ಇದ್ದು ಈ ಸೆಬಿಯ ಈ ಮುಂದೆ ಏನಪ್ಪ ಅಧ್ಯಕ್ಷ ಮಾಡಿ ಹಾಕಿಬಿಟ್ರೆ ಅದನ್ನು ಅವರು